ಶ್ರೀ ಮಹಾಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2022 ಸೆಪ್ಟೆಂಬರ್ ತಿಂಗಳ 15ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಅಂದರೆ ಈ ಕೃಷ್ಣ ಪಕ್ಷದ ಅಂದರೆ ಪಕ್ಷ ಮಾಸದ 5ನೇ ದಿವಸ. ದಿನ ನಕ್ಷತ್ರ ಭರಣಿ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃಕಾಲ 6:08, ಸೂರ್ಯಾಸ್ತ 6:21. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ, ಇದು 11:02 ಇರುವಂಥದ್ದು. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗತ್ತೆ. ಇನ್ನು ಈ ದಿನ ಇರುವಂತಹ ಯೋಗ ವ್ಯಾಘಾತ ಯೋಗ, ದಿಕ್ಶೂಲೆ ದಕ್ಷಿಣ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ಮೇಷ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ 1:49-3:21. ಇನ್ನು ಗುಳಿಕ ಕಾಲ 9:15-10:46. ಹಾಗೆ ಯಮಗಂಡ ಕಾಲ ಈ ದಿನ 6:12-7:43 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ 10:12-11:02. ಇನ್ನು 3:09-3:58 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಯಾಕೆಂದರೆ ಇದರಿಂದ ಬರುವಂತಹ ಫಲಿತಾಂಶಗಳೇನಿದೆ ಅದು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ 11:51-12:40 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಹಾಗೆ ಅಮೃತ ಕಾಲ ಈ ದಿನ ಯಾವುದು ಕೂಡ ಇಲ್ಲ. ಇನ್ನು ವಿಶೇಷವಾಗಿ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಕರ್ಕಾಟಕ, ತುಲಾ, ವೃಶ್ಚಿಕ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುವಂಥದ್ದು. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು, ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಿಗೆ ಶುಭಕರವಾದಂತಹ ದಿನ ಇದು ಗುರುವಾರದ ದಿನ. ಅದರಲ್ಲೂ ಒಂದು ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿಕ್ಕೆ, ನಮ್ಮಲ್ಲಿರುವಂಥ ನಾಲೆಡ್ಜನ್ನು ಹಾಗೆ ಸದ್ಗುಣಗಳನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಬಹಳ ವಿಶೇಷವಾದಂಥ ದಿನ ಇದು. ಹಾಗಾಗಿ ನಾವು ಮಾಡೋ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪಾಂಡಿತ್ಯ ಉಂಟಾಗುವಂಥದ್ದು, ನಾಲೆಡ್ಜ್ ಅನ್ನುವಂಥದ್ದು, ಅನುಭವ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಈ ದಿನ ಲಭ್ಯವಾಗುತ್ತೆ. ಹಾಗಾಗಿ ಗುರುವಿನ ಮಾರ್ಗದರ್ಶನದಲ್ಲಿ ಅಥವಾ ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡುವಂತಹ ಪ್ರತಿ ಕೆಲಸವೂ ಕೂಡ ಈ ದಿನ ತುಂಬ ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಈ ದಿನ ಗುರು ಹೊರ ಇರುವಂತಹ ಸಮಯ. ಈ ದಿನ 6:08-7:09. ಇನ್ನು 1:15-2:16. ಹಾಗೆ ರಾತ್ರಿ 8:18-9:17 ಗುರು ಹೊರ ಇರುವಂಥ ಸಮಯ. ಇನ್ನು ಈ ದಿನ ರವಿ ಹೊರ ಇರುವಂಥ ಸಮಯ, ಇದು ತುಂಬ ಅನುಕೂಲಕರವಾಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ಇನ್ನು ಸರ್ಕಾರಿ ಕೆಲಸ ಕಾರ್ಯಗಳಿಗೆ ಅಥವಾ
ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಿಗೆ ಒಂದು ಅಗ್ರಿಮೆಂಟ್ ಮಾಡಿಕೊಳ್ಬೇಕು, ಮಾತುಕತೆ ನಡೆಸಬೇಕು. ಇದಕ್ಕೆ ಈ ರವಿ ಹೋರಾ ಬಹಳ ಚೆನ್ನಾಗಿದೆ. ಇದು ಈ ದಿನ ಬೆಳಿಗ್ಗೆ 8:10 9:11 ಹಾಗೆ ಅಪರಾಹ್ನ 3:17 4:18 ಇನ್ನು ರಾತ್ರಿ 10:16 11:15 ರವಿ ಹೋರಾ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಇನ್ನು ಈ ದಿನ ಇರುವಂತಹ ಶುಕ್ರ ಹೋರ ಇದು ಕೂಡ ತುಂಬ ಚೆನ್ನಾಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ಬಹಳ ಅತ್ಯುತ್ತಮವಾದಂತಹ ಹೋರ ಅಂತ ಹೇಳಿದ್ರೆ ಈ ಗುರುವಾರದ ದಿನ ಇರುವಂತಹ ಶುಕ್ರ ಹೋರ. ಹಾಗೆ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೆ, ಇವ್ರಿಗೂ ಕೂಡ ದಿನ ಚೆನ್ನಾಗಿದೆ. ಅಂದರೆ ಈ ಗುರು ಹೋರಾದಲ್ಲಿ ನೀವು ಮಾಡುವಂತಹ ಪ್ರತಿ ಕೆಲಸಗಳು ಕೂಡ ನಿಮಗೆ ಹೆಚ್ಚಿನ ಭಾಗ್ಯವನ್ನು ತರುತ್ತೆ. ಹಾಗಾಗಿ ನಿಮ್ಮ ಬಿಸ್ನೆಸ್ ಚೆನ್ನಾಗಾಗಬೇಕು ಅಂತ ಹೇಳಿದ್ರೆ ಈ ದಿನ ಇರುವಂಥ ಶುಕ್ರ ಹೋರವನ್ನು ಅನುಸರಣೆ ಮಾಡಿ. ಇದು ಈ ದಿನ ಬೆಳಿಗ್ಗೆ 9:11 ಇನ್ನು ಅಪರಾಹ್ನ 4:18 5:19 ಇನ್ನು ರಾತ್ರಿ 11:15 12:14 ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂತಹ ಈ ಬುಧ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ಯಾವುದೇ ಅಗ್ರಿಮೆಂಟನ್ನು ಮಾಡಿಕೊಳ್ಳುವಂಥದ್ದು, ಇನ್ನು ನೆಗೋಷಿಯೇಷನ್ಸ್ಗಾಗಲಿ, ಆರ್ಬಿಟ್ರೇಷನ್ಗಾಗಲಿ, ಇನ್ನು ಕೆಲವು ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನೀವು ಈ ಬುಧ ಹೋರ ಸಂದರ್ಭದಲ್ಲಿ ಮಾಡಬೇಡಿ. ಅದರಲ್ಲೂ ವ್ಯವಹಾರಸ್ಥರು, ವ್ಯಾಪಾರಸ್ಥರು, ವರ್ತಕರು ಈ ಬುಧ ಹೋರವನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಬುಧ ಹೋರ ಇರುವಂತಹ ಸಮಯ ಬೆಳಿಗ್ಗೆ 10:12 11:13 ಇನ್ನು ಸಂಜೆ 5:19 6:21 ಹಾಗೆ ರಾತ್ರಿ 12:14 1:13 ಬುಧ ಹೋರ ಇರುವಂತಹ ಸಮಯ. ಇದನ್ನು ಅವಾಯ್ಡ್ ಮಾಡಿ ಒಳ್ಳೆಯದಾಗತ್ತೆ. ಹಾಗಾಗಿ ವೀಕ್ಷಕ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಉತ್ತಮ ಸಂದರ್ಭದಲ್ಲಿ, ಉತ್ತಮ ಸಮಯದಲ್ಲಿ ಆರಂಭ ಮಾಡಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ಳಿ. ಹಾಗಾಗಿ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ನೀವು ಪ್ರಾರಂಭ ಮಾಡುವಂಥ ಸಮಯ ಏನಿದೆ ಅದು ಬಹಳ ಮುಖ್ಯ. ಆದ್ದರಿಂದಲೇ ವಿವಾಹ, ನಾಮಕರಣ, ಉಪನಯನ ಇತ್ಯಾದಿ ಶುಭ ಕಾರ್ಯಗಳಿಗೆ ಮುಹೂರ್ತವನ್ನು ಫಿಕ್ಸ್ ಮಾಡುವಂಥದ್ದು, ಇದನ್ನು ನೋಡೇನೆ ಕೆಲಸಗಳನ್ನು ಆರಂಭ ಮಾಡಿ ಅಂತ ಹಿರಿಯರು ಹೇಳುವಂಥದ್ದು. ಹಾಗಾಗಿ ನಿಮ್ಮ ಕೆಲಸಗಳು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಒಳ್ಳೆಯ ಸಮಯದಲ್ಲಿ, ಒಳ್ಳೆಯ ಮುಹೂರ್ತದಲ್ಲಿ, ಒಳ್ಳೆಯ ಹೊರ ಇರುವಂತಹ ಸಮಯದಲ್ಲಿ ಸಂಬಂಧಪಟ್ಟಂತಹ ಕೆಲಸಗಳನ್ನು ಆರಂಭ ಮಾಡಿ ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ ಅಂತ ಹೇಳ್ತಾ, ಇನ್ನು ನಮ್ಮ ವೀಕ್ಷಕರು ಕೇಳಿರುವಂತಹ ಒಂದೆರಡು ಪ್ರಶ್ನೆಗಳ ಬಗ್ಗೆ ನೋಡೋದಾದರೆ, ಮೈಸೂರಿನಿಂದ ರಾಜಶ್ರೀ ಇವರು ಬಹಳ ದಿನಗಳಿಂದ ಇವರ ಮಗನ ಬಗ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತಾನೆ ಇದ್ದಾರೆ. ಈಗಾಗಲೇ ಇವರಿಗೆ ಉತ್ತರವನ್ನ ತಿಳಿಸಲಾಗಿದೆ ಅನ್ನುವಂಥ ಭಾವನೆ ನಮ್ಮದು. ಆದರೂ ಇವರ ಮಗ ಸಚಿನ್ದು ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರಕ್ಕೆ ಬರುತ್ತೆ. ಇನ್ನು ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು ನ್ಯಾಯಾಲಯದಲ್ಲಿ ಇರುವಂತಹ ಪ್ರಕರಣ, ಇದರ ಬಗ್ಗೆ ಕೇಳ್ತಾ ಇದ್ದೀರಿ. ಹಾಗಾಗಿ ಸದ್ಯಕ್ಕೆ ಮಕರ ರಾಶಿಯಲ್ಲಿರುವಂತಹ ಶನಿಯ ದೃಷ್ಟಿ ನೇರವಾಗಿ ಕರ್ಕಾಟಕ ರಾಶಿಗೆ ಬೀಳ್ತಾ ಇದೆ. ಹಾಗಾಗಿ ಈ 7ರಲ್ಲಿರುವಂತಹ ಶನಿ ಕಳತ್ರ ಸ್ಥಾನದಲ್ಲಿ ಇರುವಂಥವನು. ಹಾಗಾಗಿ ದಂಪತಿಗಳ ಮಧ್ಯೆ ವಿರಸ ಆಗಲಿ ಅಥವಾ ಯಾವುದೇ ರೀತಿಯ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ಸನ್ನು ತಗೊಳ್ಳಿಕ್ಕೆ ಈ ಶನಿಯಿಂದ ವಿಶೇಷವಾಗಿ ಅನಾನುಕೂಲತೆಗಳು ಉಂಟಾಗ್ತಾ ಇದೆ. ಹಾಗಾಗಿ ಈ 21 October ಶನಿ ವಕ್ರತ್ಯಾಗವನ್ನು ಮಾಡ್ತಾನೆ. ಇನ್ನು 2023 January 17 ಕುಂಭರಾಶಿಗೆ ಶನಿಯ ಪ್ರವೇಶ ಆಗುತ್ತೆ. ಅಲ್ಲಿಯವರಿಗೆ ಸ್ವಲ್ಪ ತೊಳಲಾಟ, ಸ್ವಲ್ಪ ಕಷ್ಟಗಳು ಇದ್ದೇ ಇರುವಂಥದ್ದು. ಇನ್ನು ವಿಶೇಷವಾಗಿ 23 November ಗುರು ಕೂಡ ತನ್ನ ವಕ್ರ ಚಲನೆಯನ್ನು ತ್ಯಾಗ ಮಾಡ್ತಾನೆ, ನೇರ ಚಲನೆ ಆರಂಭ ಆಗುತ್ತೆ. ಹಾಗಾಗಿ ಗುರುವಿನಿಂದ ಕೂಡ ಹೆಚ್ಚಿನ ಅನುಕೂಲತೆಗಳನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ 9 November ಕಾಯಬೇಕಾಗತ್ತೆ. ಇನ್ನು 4ರಲ್ಲಿ ಕೇತು ಇದ್ದಾನೆ, 10ರಲ್ಲಿ ರಾಹು ಇದ್ದಾನೆ. ಹಾಗಾಗಿ ಗ್ರಹಗತಿಗಳನ್ನು ಗಮನಿಸಿದಾಗ ಅಷ್ಟೊಂದು ಅನುಕೂಲ ಉಂಟಾಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಕಷ್ಟಗಳು, ಬಾಧೆ, ಅವಮಾನ, ಹಾಗೆ ಜೀವನದಲ್ಲೂ ಕೂಡ ಯಾವುದೇ ರೀತಿಯ ಭರವಸೆಗಳಿಲ್ಲದೆ ಜಿಗುಪ್ಸೆ ಪಡುವಂತಹ ದಿನಗಳೇ ಹೆಚ್ಚಾಗಿರುವಂಥದ್ದು. ಹಾಗಾಗಿ ನವಗ್ರಹ ಶಾಂತಿಯನ್ನು ಮಾಡಿಸ್ಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ಶನಿಯನ್ನು ಆರಾಧನೆ ಮಾಡೋದ್ರಿಂದ ವಿಶೇಷ ಫಲಗಳು ಸಿಕ್ಕತ್ತೆ. ಇನ್ನು ಶನಿವಾರದ ದಿನ
ಶನಿ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳುವಂಥದ್ದನ್ನು ಮಾಡಿ, ಹಾಗೆ ಪ್ರತಿ ತಿಂಗಳು ಈ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಸಂಕಷ್ಟಹರ ಗಣಪತಿಯ ವ್ರತವನ್ನು ಆಚರಣೆ ಮಾಡಲಿಕ್ಕೆ ಹೇಳಿ. ಯಾವುದಾದ್ರೂ ದೇವಸ್ಥಾನದಲ್ಲಿ ಈ ಪೂಜೆಯನ್ನು ಮಾಡ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಭಾಗವಹಿಸಿ ಒಂದು ಅರ್ಚನೆಯನ್ನು ಮಾಡಿಸುವಂಥದ್ದು ಅಥವಾ ವ್ರತವನ್ನು ಮಾಡಿಸುವಂಥದ್ದು, ಆ ವ್ರತದ ದಿನ ಗಣಪತಿಯ ತೀರ್ಥ ಪ್ರಸಾದಾದಿಗಳನ್ನು ಸ್ವೀಕಾರ ಮಾಡುವಂಥದ್ದು ವಿಶೇಷವಾಗಿ ಬಂದಿರುವಂತಹ ಇಂಥ ಕಷ್ಟಗಳನ್ನು ನಿವಾರಣೆ ಮಾಡುತ್ತೆ. ಹಾಗಾಗಿ ಇದೊಂದು ಸರಳ ಪರಿಹಾರವನ್ನು ಅನುಸರಣೆ ಮಾಡಿ ಮುಂದೆ ಇದಕ್ಕೆ ಸಂಬಂಧಪಟ್ಟಂಥ, ಅದರಲ್ಲೂ ಇದು ನ್ಯಾಯಾಲಯದ ಪ್ರಕರಣ ಆಗಿರೋದ್ರಿಂದ ಸ್ವಲ್ಪ ವಿಶೇಷ ಪರಿಹಾರ ಕ್ರಮಗಳನ್ನು ಅನುಸರಣೆ ಮಾಡಬೇಕಾಗತ್ತೆ, ಅದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ, ಇನ್ನು ತಾಳ್ಮೆಯಿಂದ ನೀವು ಮುಂದಿನ ಜನವರಿ ತಿಂಗಳಿನವರೆಗೆ ಕಾಯಬೇಕಾಗತ್ತೆ. ಭಗವಂತ ಒಳ್ಳೆಯದನ್ನು ಮಾಡಲಿ. ಹಾಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗಲಿ ನಿಮಗೆ. ಇನ್ನು ಯಶೋಧ ಆರ್ ಇವರು ಒಂದು ಸೈಟನ್ನು ಖರೀದಿ ಮಾಡಬೇಕು, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಗ್ತಾ ಇಲ್ಲ ಅನ್ನುವಂಥ ಅಸಹಾಯಕತೆಯನ್ನು ಹೇಳ್ಕೊಳ್ತಾ ಇದ್ದಾರೆ. ಹಾಗಾಗಿ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಭೂ ವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು. ಇದು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥದ್ದು. ವರಾಹ ಸ್ವಾಮಿಯನ್ನು ಆರಾಧನೆ ಮಾಡಿ ಸ್ತೋತ್ರವನ್ನು ಪಠಣ ಮಾಡಿಕೊಳ್ತಾ ಇರಿ. ಹಾಗೆ ನಿಮ್ಮ ರಾಶಿಯಲ್ಲಿ ಕುಜ ಏನಾದರೂ ಬಲಹೀನನಾಗಿದ್ದರೆ ಕುಜನನ್ನು ಬಲಪಡಿಸಿಕೊಳ್ಳುವಂತಹ ಕೆಲವು ಕ್ರಮಗಳನ್ನು ಅನುಸರಣೆ ಮಾಡಬೇಕಾಗತ್ತೆ. ಹಾಗಾಗಿ ಯಾವ ರೀತಿಯಲ್ಲಿ ಕುಜನನ್ನು ಬಲಪಡಿಸ್ಕೊಳ್ಬೇಕು, ಕುಜ ಶಾಂತಿಯನ್ನು ಮಾಡಿಸುವಂಥದ್ದು, ಕುಜ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳುವಂಥದ್ದು, ಇನ್ನು ಕುಜನಿಗೆ ಸಂಬಂಧಪಟ್ಟಂತಹ ಕೆಲವು ವಸ್ತುಗಳನ್ನು ದಾನ ಮಾಡುವಂಥದ್ದು, ಅದರಲ್ಲೂ ತೊಗರಿ ಬೇಳೆಯನ್ನು ದಾನ ಮಾಡುವಂಥದ್ದು, 300 ಗ್ರಾಂನಷ್ಟು ತೊಗರಿ ಬೇಳೆಯನ್ನು ಮಂಗಳವಾರದ ದಿನ ಯಥಾಶಕ್ತಿ ದಕ್ಷಿಣೆಯ ಜೊತೆಗೆ ಸೂಕ್ತವಾದಂತಹ ವ್ಯಕ್ತಿಗೆ ದಾನ ಮಾಡಿ. ಇದರಿಂದ ಕುಜ ನಿಮಗೆ ಭೂ ಸಂಬಂಧಿತವಾದಂತಹ ಕೆಲಸ ಕಾರ್ಯಗಳಿಗೆ ಅನುಕೂಲವನ್ನು ಉಂಟು ಮಾಡ್ತಾನೆ ಅಂತ ಹೇಳ್ತಾ. ಇನ್ನು ಸುಧಾ ಭಾರ್ಗವಿ ಇವರು ನಿಮ್ಮ ಸಿಸ್ಟರ್ನ ಮಗನ ಬಗ್ಗೆ, ಅವರ ಮದುವೆ ಬಗ್ಗೆ ಕೇಳ್ತಾ ಇದ್ದೀರಿ. ಯಾಕೆ ಸ್ವಾಮಿ ಇಷ್ಟು ದಿನ ಆದರೂ ಕೂಡ ಉತ್ತರ ಹೇಳ್ತಾ ಇಲ್ಲ, ಉತ್ತರ ಹೇಳಲಿಕ್ಕೆ ನಿಮಗೆ ಬರ್ತಾ ಇಲ್ವಾ, ಅಥವಾ ಹೇಳಕ್ಕೆ ಬೇಸರನ, ನಮ್ಮ ಬಗ್ಗೆ ಕೋಪನ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ಖಂಡಿತ ನಿಮ್ಮ ಬಗ್ಗೆ ಬೇಸರವೂ ಇಲ್ಲ, ನಿಮ್ಮ ಬಗ್ಗೆ ಕೋಪವೂ ಇಲ್ಲ. ಹಾಗೆ ಈ ನಿಧಾನವಾದ ವಿವಾಹಕ್ಕೆ ಯಾವ ಯಾವ ಕಾರಣಗಳಿದೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ನಮಗೆ ಬರದೇ ಏನೂ ಇಲ್ಲ. ಆದರೂ ಕೂಡ ಇವರ ಪೂರ್ಣ ವಿವರಗಳನ್ನು ಕಳಿಸಿ ಮತ್ತೊಮ್ಮೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ. ಇನ್ನು ಪ್ರೀತು ಪ್ರಕಾಶ್ ಇವರು ಮಾಟ ಮಂತ್ರ ಪ್ರಯೋಗವನ್ನು ಕೆಲವರು ಮಾಡಿದ್ದಾರೆ, ಇದರಿಂದ ಜೀವನದಲ್ಲಿ ಬೇಸರ ಆಗಿದೆ, ಇದಕ್ಕೆ ಏನಾದರೂ ಒಂದು ಪರಿಹಾರ ಕ್ರಮವನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದೀರಿ. ಹಾಗಾಗಿ ನಿಮ್ಮ ವಿವರಗಳನ್ನು ನೋಡಿ ಮತ್ತಷ್ಟು ಮಾಹಿತಿಗಳನ್ನು ಮುಂದೆ ತಿಳಿಸೋಣ ಅಂತ ಹೇಳ್ತಾ, ಈ ದಿನ ವಿಶೇಷವಾಗಿ ಅಶ್ವಿನಿ ಸ್ವಾಮಿ ಇವರಿಗೆ ಧನ್ಯವಾದಗಳನ್ನು ಹೇಳಲೇಬೇಕು. ಏಕೆಂದರೆ ನಮ್ಮ ವೀಕ್ಷಕರೊಬ್ಬರು ಕುಮಾರಿ ಪೂಜೆ ಬಗ್ಗೆ ಕೇಳಿದರು. ಅವರಿಗೆ ನಮ್ಮ ಸಿರಿಗನ್ನಡ ಸುದ್ದಿವಾಹಿನಿಯಲ್ಲಿ ಪ್ರಸಾರವಾಗಿರುವಂತಹ ಕುಮಾರಿ ಪೂಜೆಯ ಬಗ್ಗೆ ಈಗಾಗಲೇ ಪ್ರತ್ಯೇಕವಾದಂತಹ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ದೇವೆ, ಅದನ್ನು ಸರ್ಚ್ ಮಾಡಿ ಅಂತ ಹೇಳಿ ಮೊನ್ನೆ ಹೇಳಿದ್ದೆ. ಹಾಗಾಗಿ ಅಶ್ವಿನಿ ಸ್ವಾಮಿಯವರು 2020 ಅಕ್ಟೋಬರ್ 14 ಪ್ರಸಾರ ಆಗಿರುವಂತಹ ಕಾರ್ಯಕ್ರಮದಲ್ಲಿ ಈ ಕುಮಾರಿ ಪೂಜೆಯ ಬಗ್ಗೆ ವಿವರಗಳಿದೆ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ನಮ್ಮ ವೀಕ್ಷಕರು ಕೇಳಿರುವಂತಹ ಉಳಿದ ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಉತ್ತರವನ್ನು ನೋಡೋಣ ಅಂತ ಹೇಳ್ತಾ, ಈ ದಿನದ ವಿಶೇಷ ಕಾರ್ಯಕ್ರಮದ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ, ಬನ್ನಿ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನದಲ್ಲಿ ನಾವು ಈ ಪಕ್ಷಪಾಸದಲ್ಲಿ ನಡೀತಾ ಇರುವಂತಹ ಪಿತೃಗಳ ಆರಾಧನೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೇಳ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಾರಾಯಣ ಬಲಿ ಮತ್ತು ನಾಗಬಲಿ ಇವುಗಳನ್ನು ನೀಡಬೇಕಾದಂತಹ ಒಂದು ವಿಶೇಷತೆಗಳೇನು, ಯಾವ ಸಂದರ್ಭದಲ್ಲಿ ನೀಡಬೇಕು, ಇದರಿಂದ ಬರುವಂತಹ ಫಲಾಫಲಗಳೇನು ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಕೆಲವು ವ್ಯಕ್ತಿಗಳು ಸಾಮಾನ್ಯವಾಗಿ ಮರಣವನ್ನು ಹೊಂದುವಂಥದ್ದು, ಕೆಲವರು ದುರ್ಮರಣವನ್ನು ಹೊಂದುವಂಥದ್ದು ಕೂಡ ಇದೆ. ಹಾಗೆ ಕೆಲವರು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಂದರ್ಭಗಳೂ ಇದೆ. ಹಾಗಾಗಿ ಇಂತಹ ದುರ್ಮರಣಕ್ಕೆ ಹಾಗೆ ಆತ್ಮಹತ್ಯೆಗೆ ಅಥವಾ ಅಪಘಾತಕ್ಕೆ ಒಳಗಾಗಿ ಮರಣ ಹೊಂದಿರುವಂತಹ ಜೀವಗಳಿಗೆ ವಿಶೇಷವಾಗಿ ಕೆಲವು ಕ್ರಮಗಳನ್ನು ಅನುಸರಣೆ ಮಾಡಿ ಅವರ ಆತ್ಮವನ್ನು ಒಂದು ಘಟ್ಟಕ್ಕೆ ಸೇರಿಸಬೇಕಾಗತ್ತೆ. ಹಾಗಾಗಿ ಇಂತಹ ದುರ್ಮರಣಕ್ಕೆ ಒಳಗಾದಂತಹ ವ್ಯಕ್ತಿಗಳಿಗೆ ಕ್ರಿಯಾಕರ್ಮಗಳು ಆಗದೇ ಇರೋದರಿಂದ ಪ್ರೇತತ್ವ ಮುಗಿದು ಪಿತೃತ್ವ ಅವರಿಗೆ ಸಿಕ್ಕಲ್ಲ. ಇದರಿಂದಲೇ ಅವರ ಲಿಂಗ ದೇಹ ಅಲ್ಲಲ್ಲಿ ಅಲೆದಾಡ್ತಾ ಇರುತ್ತೆ ಅನ್ನುವಂಥ ಒಂದು ಹಿರಿಯರ ಮಾತು ಇದೆ. ಇದನ್ನು ನಂಬಿಕೆ ಇದ್ದವರು ಪ್ರೇತ ಅನ್ನುವಂಥ ಹೆಸರಿನಿಂದ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿ ಈ ಲಿಂಗ ದೇಹ ಆ ಸಂತತಿಯವರಿಗೆ ತೊಂದರೆಯನ್ನು ಕೊಡ್ತಾ ಇರುತ್ತೆ. ಅಂದರೆ ಯಾವ ಮನೆತನದಲ್ಲಿ ಈ
ದುರ್ಮರಣಕ್ಕೆ ಈಡಾದಂಥ ವ್ಯಕ್ತಿಗಳಿಗೆ ಮೋಕ್ಷ ಸಿಕ್ಕಲ್ವೋ ಅಂಥವರು ಆ ಒಂದು ಮನೆಗೆ ಸ್ವಲ್ಪ ತೊಂದರೆಗಳನ್ನು ಕೊಡ್ತಾ ಇರ್ತಾರೆ. ಹಾಗಾಗಿ ಯಾವುದೇ ರೀತಿಯಲ್ಲಿ ತೊಂದರೆಗಳು ಬಂದರೂ ಕೂಡ ಇದು ಮರಣ ಹೊಂದಿದವರಿಗೆ ಸರಿಯಾದ ರೀತಿಯಲ್ಲಿ ಶ್ರಾದ್ದ ಅಥವಾ ಪಿಂಡ ಪ್ರದಾನ ಇಲ್ಲ ತರ್ಪಣ ಇತ್ಯಾದಿಗಳನ್ನು ಕೊಟ್ಟಿಲ್ಲ ಅನ್ನುವಂತಹ ಅರ್ಥವನ್ನು ಇದು ಸೂಚಿಸುತ್ತೆ. ಹಾಗಾಗಿ ಇಂತಹ ಲಿಂಗ ದೇಹಕ್ಕೆ ಗತಿಯನ್ನು ನೀಡಲಿಕ್ಕೆ ನಾರಾಯಣ ಬಲಿ ವಿಧಿಯನ್ನು ಮಾಡಬೇಕಾಗತ್ತೆ. ಇಲ್ಲಿ ಅಪಘಾತಕ್ಕೆ ಅಥವಾ ಆತ್ಮಹತ್ಯೆಗೆ ಒಳಗಾಗಿ ಮರಣ ಹೊಂದಿದಂಥವರ ಆತ್ಮವನ್ನು ಮೋಕ್ಷದ ಹಂತಕ್ಕೆ ತಲುಪಿಸಲಿಕ್ಕೆ ಈ ನಾರಾಯಣ ಬಲಿಯನ್ನು ಮಾಡುವಂಥದ್ದು ಇದೆ. ಹಾಗಾಗಿ ಈ ನಾರಾಯಣ ಬಲಿಯನ್ನು ಮಾಡಲಿಕ್ಕೆ ಯೋಗ್ಯವಾದ ಸಮಯ ಯಾವುದು ಅಂತ ಹೇಳಿದ್ರೆ ಯಾವುದೇ ತಿಂಗಳ ಶುಕ್ಲ ಪಕ್ಷದ ಏಕಾದಶಿ ಅಥವಾ ದ್ವಾದಶಿಯ ದಿನ ಯೋಗ್ಯವಾಗಿರುತ್ತೆ. ಇನ್ನು ಏಕಾದಶಿಯ ದಿನ ಅಧಿವಾಸ ಅಂದರೆ ದೇವರ ಸ್ಥಾಪನೆಯನ್ನು ಮಾಡಿ ದ್ವಾದಶಿಯ ದಿನ ಶ್ರಾದ್ದವನ್ನು ಮಾಡಬೇಕು. ಇತ್ತೀಚೆಗೆ ಕೆಲವರು ಒಂದೇ ದಿನದಲ್ಲಿ ಮಾಡುವಂಥದ್ದು ಕೂಡ ಇದನ್ನು ಗಮನಿಸಿರ್ಬೋದು. ಆದರೆ ಆ ಮನೆತನದಲ್ಲಿ ಸಂತಾನ ಪ್ರಾಪ್ತಿ ಆಗಬೇಕು ಅಥವಾ ಇರುವಂತಹ ಸಂತತಿ ಆಯುರ್ ಆರೋಗ್ಯ ಐಶ್ವರ್ಯಾದಿಗಳಿಂದ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಹೇಳಿದ್ರೆ ಈ ವಿಧಿಯನ್ನು ಸ್ವತಃ ದಂಪತಿಗಳು ಮಾಡಬೇಕು. ಪುತ್ರ ಸಂತಾನ ಬೇಕು ಅಂತ ಬಯಸುವಂಥವ್ರು ಈ ವಿಧಿಯನ್ನು ಅಂದರೆ ಈ ನಾರಾಯಣ ಬಲಿಯನ್ನು ಮಾಡೋದಾದರೆ ಶ್ರವಣ ನಕ್ಷತ್ರದಲ್ಲಿ ಇನ್ನು ಪಂಚಮಿ ಅಥವಾ ಪುತ್ರದ ಏಕಾದಶಿ ದಿನಗಳಲ್ಲಿ ಇದರಲ್ಲಿ ಯಾವುದಾದ್ರೊಂದು ತಿಥಿಗೆ ಮಾಡಿದ್ರೆ ಹೆಚ್ಚು ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ಮಾತು ಕೂಡ ಇದೆ. ಹಾಗಾಗಿ ನಾರಾಯಣ ಬಲಿಯನ್ನು ವಿಶೇಷವಾಗಿ ದಂಪತಿಗಳು ಅನುಸರಣೆ ಮಾಡಬೇಕು. ಇನ್ನು ನದಿ ತೀರದಂತಹ ಪವಿತ್ರ ಸ್ಥಳದಲ್ಲಿ ಈ ವಿಧಿಯನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಇನ್ನು ಮೊದಲನೇ ದಿವಸ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ನಾರಾಯಣ ಬಲಿಯ ಸಂಕಲ್ಪವನ್ನು ಮಾಡಿಕೊಳ್ತಾರೆ. ಎರಡು ಕಲಶಗಳ ಮೇಲೆ ಶ್ರೀ ವಿಷ್ಣು ಮತ್ತು ವೈವಸ್ತವ ಯಮ ಇವರ ಸುವರ್ಣ ಮೂರ್ತಿಗಳನ್ನು ಸ್ಥಾಪನೆ ಮಾಡಿ ಅವುಗಳಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ನಂತರ ಆ ಕಳಶಗಳ ಪೂರ್ವಕ್ಕೆ ದರ್ಭೆಯಿಂದ ಒಂದು ರೇಖೆಯನ್ನು ಎಳೆದು ದಕ್ಷಿಣದ ಕಡೆಗೆ ದರ್ಭೆಯನ್ನು ಹರಡಬೇಕು. ಅದರ ಮೇಲೆ ಶುಂಧಂತಾಂ ವಿಷ್ಣುರೂಪಿ ಪ್ರೇತಃ ಈ ಮಂತ್ರದಿಂದ 10 ಬಾರಿ ನೀರನ್ನು ಅರ್ಘ್ಯ ಬಿಡಬೇಕು. ನಂತರ ದಕ್ಷಿಣಕ್ಕೆ ಮುಖ ಮಾಡಿ ಅಪಸವ್ಯದಿಂದ ವಿಷ್ಣುರೂಪಿ ಪ್ರೇತದ ಧ್ಯಾನವನ್ನು ಮಾಡಬೇಕು. ಈಗ ಹರಡಿರುವಂತಹ ದರ್ಭೆಗಳ ಮೇಲೆ ಜೇನುತುಪ್ಪ ತುಪ್ಪ ಮತ್ತು ಕರಿ ಎಳ್ಳು ಇವುಗಳಿಂದ ತಯಾರಿಸಿದಂತಹ 10 ಪಿಂಡಗಳನ್ನು ಕಶ್ಯಪ ಗೋತ್ರ ಇವರ ಪ್ರೇತ ವಿಷ್ಣು ದೈವತ ಅಯಂ ತೇ ಪಿಂಡಃ ಅಂತ ಹೇಳಿಕೊಂಡು ಪಿಂಡಗಳನ್ನು ಗಂಧಾದಿ ಉಪಚಾರಗಳಿಂದ ಪೂಜೆ ಮಾಡಿ ನಂತರ ಅವುಗಳನ್ನು ನದಿಯಲ್ಲಿ ಅಥವಾ ನದಿ ಪಾತ್ರದಲ್ಲಿ ವಿಸರ್ಜನೆಯನ್ನು ಮಾಡಬೇಕು. ಇದು ಹಿಂದಿನ ದಿನದ ವಿಧಿಯಾಗಿರುವಂಥದ್ದು. ಇನ್ನು ಮಾರನೇ ದಿವಸ ಅಂದರೆ ಎರಡನೇ ದಿವಸ ಮಧ್ಯಾಹ್ನದ ಸಮಯದಲ್ಲಿ ಶ್ರೀ ವಿಷ್ಣುವಿನ ಪೂಜೆಯನ್ನು ಮಾಡಬೇಕು. ನಂತರ 1, 3 ಅಥವಾ 5 ಹೀಗೆ ಬೆಸ ಸಂಖ್ಯೆಯಲ್ಲಿ ಬ್ರಾಹ್ಮಣರನ್ನು ಆಮಂತ್ರಣ ಮಾಡಿ ಏಕೋದಿಷ್ಟ ವಿಧಿಯಿಂದ ಆ ವಿಷ್ಣುರೂಪಿ ಪ್ರೇತದ ಶ್ರಾದ್ದವನ್ನು ಮಾಡಬೇಕು. ಆ ಶ್ರಾದ್ದವನ್ನು ಬ್ರಾಹ್ಮಣರ ಪಾದ ಪ್ರಕ್ಷಾಳನದಿಂದ ತೃಪ್ತಿ ಪ್ರಶ್ನೆಯ ತನಕ ಮಂತ್ರರಹಿತವಾಗಿ ಮಾಡಬೇಕು. ಶ್ರೀ ವಿಷ್ಣು ಬ್ರಹ್ಮ ಶಿವ ಮತ್ತು ಸಪರಿವಾರ ಯಮ ಇವರಿಗೆ ನಾಮಮಂತ್ರಗಳಿಂದ 4 ಪಿಂಡಗಳನ್ನು ಕೊಡಬೇಕು. ವಿಷ್ಣುರೂಪಿ ಪ್ರೇತಕ್ಕಾಗಿ 5ನೆಯ ಪಿಂಡವನ್ನು ಕೊಡಬೇಕು. ಈ ಪಿಂಡ ಪೂಜೆಯನ್ನು ಮಾಡಿ ಅವುಗಳ ವಿಸರ್ಜನೆಯಾದ ನಂತರ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡಬೇಕು. ಓರ್ವ ಬ್ರಾಹ್ಮಣರಿಗೆ ವಸ್ತ್ರಾಲಂಕಾರವನ್ನು, ಹಾಗೆ ಕೆಲವರು ಹಸುವನ್ನು ದಾನ ಮಾಡುವಂಥದ್ದು, ಕೆಲವರು ಚಿನ್ನವನ್ನು ದಾನ ಮಾಡುವಂಥದ್ದು ಕೂಡ ಇದೆ ಈ ಸಂದರ್ಭದಲ್ಲಿ. ನಂತರ ಪ್ರೇತಕ್ಕೆ ತಿಲಾಂಜಲಿ ನೀಡೋ ಬಗ್ಗೆ ಬ್ರಾಹ್ಮಣರಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಆಗ ಆ ಬ್ರಾಹ್ಮಣರು ದರ್ಭೆ ಎಳ್ಳು ಮತ್ತು ತುಳಸಿ ದಳಗಳಿಂದ ನೀರನ್ನು ಬೊಗಸೆಯಲ್ಲಿ ತೆಗೆದುಕೊಂಡು ಅದನ್ನು ಪ್ರೇತಕ್ಕೆ ನೀಡಬೇಕು. ನಂತರ ಶ್ರಾದ್ದಕರ್ತನು ಅಂದರೆ ಯಾರು ಶ್ರಾದ್ದವನ್ನು ಮಾಡ್ತಾ ಇದ್ದಾರೋ ಅವರು ಸ್ನಾನ ಮಾಡಿ ಭೋಜನವನ್ನು ಮಾಡಬೇಕು. ಈ ವಿಧಿಯಿಂದ ಪ್ರೇತಾತ್ಮಕ್ಕೆ ಸ್ವರ್ಗಪ್ರಾಪ್ತಿಯಾಗತ್ತೆ ಅಂತ ಹೇಳಲಾಗಿದೆ. ಇದನ್ನು ಹಲವಾರು ಪುರಾಣಗಳಲ್ಲೂ ಕೂಡ ಉಲ್ಲೇಖ ಮಾಡಿರುವಂಥ ಒಂದು ವಿಶೇಷ ಅಂಶ ಇದು. ಇನ್ನು ಸ್ಮೃತಿ ಗ್ರಂಥದಲ್ಲಿ ನಾರಾಯಣ ಬಲಿ ಮತ್ತು ನಾಗಬಲಿ ಇವುಗಳನ್ನು ಒಂದೇ ಉದ್ದೇಶಕ್ಕಾಗಿ ಹೇಳಿರೋದ್ರಿಂದ ಎರಡೂ ವಿಧಿಗಳನ್ನು ಜೊತೆಯಲ್ಲೇ ಮಾಡುವಂತಹ ಪರಂಪರೆ ಕೂಡ ಕೆಲವರಲ್ಲಿ ಇದೆ. ಹಾಗಾಗಿ ನಾರಾಯಣ ಬಲಿ ನಾಗಬಲಿ ಈ ಜೋಡಿ ಹೆಸರು ಇದೇ ಕಾರಣದಿಂದ ರೂಢಿಗೆ ಬಂದಿದೆ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ. ಇನ್ನು ನಾಗಬಲಿಯ ಬಗ್ಗೆ ನೋಡೋದಾದರೆ ನಮ್ಮ ಮನೆತನದಲ್ಲಿ ಹಿಂದೆ ಯಾರಾದರೂ ಒಬ್ಬರಿಂದ ಅಂದರೆ ಪೂರ್ವಜರಿಂದ ಈ ನಾಗರ ಹಾವಿನ ಹತ್ಯೆಯಾಗಿದ್ದರೆ ಆ ನಾಗನಿಗೆ ಗತಿ ಸಿಗದೇ ಇದ್ದರೆ ಅದು ಆ ವಂಶದಲ್ಲಿ ಸಂತತಿಗಳಾಗದಂತೆ ತಡೀತಾ ಇರುತ್ತೆ, ಆ ಸಂತತಿಗೆ ತೊಂದರೆಗಳನ್ನು ಕೊಡ್ತಾ ಇರುತ್ತೆ. ಆದ್ದರಿಂದ
ಯಾವುದಾದರೂ ಒಂದು ರೀತಿಯಲ್ಲಿ ವಂಶಜರಿಗೆ ಈ ತೊಂದರೆಗಳನ್ನು ಆ ನಾಗ ಅಥವಾ ಸರ್ಪಗಳು ಕೊಡ್ತಾ ಇರುತ್ತೆ. ಈ ದೋಷವನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ನಾಗಬಲಿ ವಿಧಿಯನ್ನು ಅನುಸರಣೆ ಮಾಡಬೇಕು. ಇಲ್ಲಿ ಸಂತತಿ ಪ್ರಾಪ್ತಿಗಾಗಿ ಈ ನಾಗಬಲಿಯನ್ನು ಮಾಡುವಂಥದ್ದು, ಈ ದಂಪತಿಗಳು ಸ್ವತಃ ಈ ವಿಧಿಯನ್ನು ಮಾಡಬೇಕು. ಪುತ್ರ ಪ್ರಾಪ್ತಿಗಾಗಿ ಮಾಡಬೇಕಾದಲ್ಲಿ ಶ್ರವಣ ನಕ್ಷತ್ರ, ಪಂಚಮಿ ಅಥವಾ ಪುತ್ರದ ಏಕಾದಶಿ ಇವುಗಳಲ್ಲಿನ ಯಾವುದಾದರೂ ಒಂದು ತಿಥಿ ಮಾಡಿದರೆ ಹೆಚ್ಚು ಲಾಭವಾಗುತ್ತೆ ಅನ್ನುವಂಥ ಒಂದು ಸಲಹೆ ಇದೆ. ಹಾಗೆ ಈ ನಾರಾಯಣ ಬಲಿ, ನಾಗಬಲಿ ಈ ವಿಧಿಯನ್ನು ಮಾಡುವಾಗ ಶ್ರದ್ಧಾಭಕ್ತಿಗಳಿಂದ ಮಾಡಬೇಕು, ನಂಬಿಕೆಯಿಂದ ಮಾಡಬೇಕು. ಹಾಗೆ ಈ ನಾರಾಯಣ ಮತ್ತು ನಾಗಬಲಿ ಈ ವಿಧಿಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಿಜವಾದ ಪ್ರೇತದ ಮೇಲೆ ಅಭಿಷೇಕ ಮಾಡ್ತಾ ಇರುವಂಥದ್ದು ಆ ಭಾವನೆಯಿಂದ ಮಾಡಬೇಕು. ಜೊತೆಗೆ ಕರ್ಪೂರವನ್ನು ಹಚ್ಚಿದಾಗ ಪ್ರೇತದಿಂದ ಪ್ರಾಣಜ್ಯೋತಿಯೇ ಹೊರಬೀಳ್ತಾ ಇರುವಂಥದ್ದು ಕೂಡ ಕಾಣಿಸುತ್ತೆ. ಹಾಗಾಗಿ ವಂಶದಲ್ಲಿ ಯಾರಿಗಾದರೂ ಕೂಡ ಈ ಸಂತತಿಯ ಬಗ್ಗೆ, ಮಕ್ಕಳ ಬಗ್ಗೆ, ಸಂತಾನದ ಬಗ್ಗೆ ಸಮಸ್ಯೆಗಳಿದ್ದರೆ ನಾರಾಯಣ ಬಲಿಯನ್ನಾಗಲಿ ಅಥವಾ ನಾಗಬಲಿಯನ್ನಾಗಲಿ ಮಾಡಬೇಕು ಅನ್ನುವಂಥದ್ದನ್ನು ಶಾಸ್ತ್ರಗಳು ಹೇಳಿರುವಂಥದ್ದು. ಹಾಗಾಗಿ ಈ ಸಮಯದಲ್ಲಿ ಅಂದರೆ ಈ ಪಿತೃಪಕ್ಷದ ಸಮಯದಲ್ಲಿ ಅಪಘಾತ ಹೊಂದಿರುವಂಥ ವ್ಯಕ್ತಿಗಳಿಗಾಗಲಿ, ದುರ್ಮರಣವನ್ನು ಹೊಂದಿರುವಂಥ ವ್ಯಕ್ತಿಗಳಿಗಾಗಲಿ, ಇನ್ನು ತಿಳಿದೋ ತಿಳಿಯದೆಯೋ ಈ ನಾಗರನ್ನು, ಸರ್ಪವನ್ನು ಕೊಂದಂಥ ದೋಷದ ಪರಿಹಾರಾರ್ಥವಾಗಿ ಈ ಬಲಿಯನ್ನು ಅನುಸರಣೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ತಮ್ಮ ಗಮನಕ್ಕೆ ತರ್ತಾ, ಇನ್ನು ಈ ಪಿತೃಪಕ್ಷದಲ್ಲಿ 15 ದಿನಗಳಲ್ಲಿ ಯಾವುದೇ ದಿನ ನೀವು ಹಿರಿಯರಿಗೆ ತರ್ಪಣವನ್ನು ಕೊಡಬಹುದು, ಶ್ರಾದ್ದವನ್ನು ಮಾಡಬಹುದು, ಪಿಂಡ ಪ್ರದಾನವನ್ನು ಮಾಡಬಹುದು. ಆದರೆ ಕೆಲವು ವಿಶೇಷ ದಿನಗಳಂದು ಮಾತ್ರ ಅದಕ್ಕೆ ಸಂಬಂಧಪಟ್ಟಂತಹ ವಿಧಿಗಳನ್ನು ಅನುಸರಣೆ ಮಾಡಬೇಕಾಗತ್ತೆ. ಉದಾಹರಣೆಗೆ ಈ ಚತುರ್ದಶಿಯ ದಿನ 14ನೇ ದಿವಸ ಘಾತ ಚತುರ್ದಶಿಯನ್ನು ಅನುಸರಣೆ ಮಾಡಬೇಕು. ಅಂದರೆ ಆ ದಿನ ಅಪಘಾತದಿಂದ ಅಥವಾ ಆತ್ಮಹತ್ಯೆಯಿಂದ ದುರ್ಮರಣ ಹೊಂದಿದಂಥವರ ಶ್ರಾದ್ದವನ್ನು ಮಾಡುವಂಥದ್ದು ಉತ್ತಮ ಅನ್ನುವಂಥ ಒಂದು ಸಲಹೆ ಕೂಡ ಇದೆ. ಇದನ್ನು ನೀವು ಅನುಸರಣೆ ಮಾಡಬೇಕು. ಹಾಗಾಗಿ ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡ್ತಾ ಇರುವಂಥ ಈ ಪಿತೃಪಕ್ಷದ ಬಗ್ಗೆ ಮಾಹಿತಿಗಳನ್ನು ತಿಳ್ಕೊಳ್ಳಿ, ಅದನ್ನು ಅನುಸರಣೆ ಮಾಡಿ. ಹಾಗಾಗಿ ತಮಗೆ, ತಮ್ಮ ಕುಟುಂಬದಲ್ಲಿ ಯಾರು ಗತಿಸಿದ್ದಾರೆ ಅವರಿಗೆ ಒಂದು ಮೋಕ್ಷ, ಸದ್ಗತಿಯನ್ನು ಕರುಣಿಸಬೇಕು ಅಂತ ಹೇಳಿದ್ರೆ ಈ ಕ್ರಮಗಳನ್ನು ಅನುಸರಣೆ ಮಾಡಬೇಕು. ಅದರಲ್ಲೂ ಶ್ರದ್ಧೆಯಿಂದ ಮಾಡಬೇಕು, ನಂಬಿಕೆಯಿಂದ ಮಾಡಬೇಕು. ಆಗ ತಮ್ಮ ಮನೆತನದ ಗೌರವ ಉಳಿಯುತ್ತೆ, ಮನೆತನದಲ್ಲಿ, ಮನೆಯಲ್ಲಿ, ಕುಟುಂಬದಲ್ಲಿ ಶಾಂತಿ ನೆಮ್ಮದಿಗಳು ನೆಲೆಸತ್ತೆ. ಹಾಗಾಗಿ ಪಿತೃಶಾಪ, ಪಿತೃದೋಷ ಇವುಗಳು ನಿವಾರಣೆಯಾದಾಗ ಮನಸ್ಸಿಗೂ ಕೂಡ ಶಾಂತಿ ಸಮಾಧಾನ ಲಭ್ಯವಾಗುತ್ತೆ. ಹಾಗಾಗಿ ಈ ಪಿತೃಪಕ್ಷವನ್ನು ಅನುಸರಣೆ ಮಾಡಿ ನಿಮ್ಮ ಮನೆಯಲ್ಲಿ ಗತಿಸಿರುವಂಥ ವ್ಯಕ್ತಿಗಳಿಗೆ ತರ್ಪಣಾದಿಗಳನ್ನು ನೀಡಿ ಅಂತ ಹೇಳ್ತಾ, ಇನ್ನು ದ್ವಾದಶ ರಾಶಿಯವರ ಗೋಚರ ಫಲಗಳ ಬಗ್ಗೆ ನೋಡೋಣ, ಬನ್ನಿ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ನೋಡೋಣ, ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರು ಈ ದಿನ ನಿಮ್ಮ ಯಾವುದೇ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ತಾಳ್ಮೆಯಿಂದ ಇರಿ, ಸಂಯಮದಿಂದ ಇರಿ, ಖಂಡಿತ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗುತ್ತೆ ಈ ದಿನದಲ್ಲಿ. ಹಾಗೆ ಗ್ರಹಗತಿಗಳು ಚೆನ್ನಾಗಿರೋದ್ರಿಂದ ಯಶಸ್ಸು ಖಂಡಿತ ಸಿಕ್ಕತ್ತೆ. ಇನ್ನು ಕೆಲವು ಕೆಲಸಕ್ಕೆ ಬಾರದ ವಿಚಾರಗಳಿದೆ, ಕ್ಷುಲ್ಲಕ ವಿಚಾರಗಳಿದೆ, ಅದನ್ನು ಹಾಗೇ ಬಿಡುವಂಥದ್ದು ಉತ್ತಮ. ಅದನ್ನು ಕೆಣಕಲಿಕ್ಕೆ ಯಾವುದೇ ಪ್ರಯತ್ನವನ್ನು ಮಾಡಬೇಡಿ ಈ ದಿನದಲ್ಲಿ. ಇನ್ನು ನ್ಯಾಯಾಲಯದ ಮಧ್ಯಸ್ಥಿಕೆಯ ವಿಚಾರ ಬಂದಾಗ ಒಂದು ಒಪ್ಪಂದಕ್ಕೆ ಬರುವಂಥದ್ದು ಉತ್ತಮ. ಹಾಗಾಗಿ ಒಂದು ಅನುಸರಣೆ ಬೇಕು, ಒಂದು ಹೊಂದಾಣಿಕೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಬೇಕಾಗತ್ತೆ. ಹಾಗಾಗಿ ಮನಃಶಾಂತಿ ಬೇಕು ಅಂತ ಹೇಳಿದ್ರೆ ಈ ದಿನದಲ್ಲಿ ಹೆಚ್ಚಿನ ವಿಚಾರಗಳಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ, ಒಳ್ಳೆಯ ಫಲ ಇದೆ. ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರು ಈ ದಿನ ನಿಮ್ಮ ಪ್ರಭಾವವನ್ನು ತೋರಿಸುವಂತಹ ಸಂದರ್ಭದಲ್ಲಿ ತುಂಬ ಯಶಸ್ವಿ ಆಗ್ತೀರಿ. ನಿಮ್ಮಲ್ಲಿ ಒಂದು ಕೈಚಳಕ ಇದೆ, ಒಂದು ಇನ್ಫ್ಲೂಯೆನ್ಸ್ ಇದೆ, ಮೆಸ್ಮರೈಸ್ ಮಾಡುವಂತಹ ಶಕ್ತಿ ಇದೆ. ಹಾಗಾಗಿ ನಿಮ್ಮ ಟ್ಯಾಲೆಂಟನ್ನು ಈ ದಿನ ಪ್ರದರ್ಶನ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕುವಂತಹ ದಿನ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಏನಾದರೂ ಸಮಸ್ಯೆಗಳು ಬಂದರೆ ಹಿರಿಯರ ಸಲಹೆಯನ್ನು ಪಡ್ಕೊಳ್ಳಿ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ಕುಚೇಷ್ಟೆಯ ವಿದ್ಯಮಾನಗಳು ಏನೇ ಇದ್ದರೂ ಕೂಡ ಅದನ್ನು ಪಕ್ಕಕ್ಕೆ ಇಡುವಂಥದ್ದು ಬಹಳ ಉತ್ತಮ. ಇನ್ನು ರಾಜಕೀಯದಿಂದ ಆದಷ್ಟು ದೂರ ಇರುವಂಥದ್ದು ಉತ್ತಮ. ಇನ್ನು
ಮನೆಯಲ್ಲಿ ಶಾಂತಿ ನೆಮ್ಮದಿ ಬೇಕು ಅಂತ ಹೇಳಿದ್ರೆ ಈ ದಿನದಲ್ಲಿ ನಿಮ್ಮ ಮಾತುಗಾರಿಕೆ ಏನಿದೆ ಮಾತು ಇದನ್ನು ಸ್ವಲ್ಪ ನೇರವಾಗಿ ಇಟ್ಕೊಳ್ಳುವಂಥದ್ದು ಉತ್ತಮ. ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆ ಬೇಕು ಈ ದಿನದಲ್ಲಿ, ಇಲ್ಲ ಅಂತ ಹೇಳಿದ್ರೆ ನಷ್ಟವನ್ನು ಅನುಭವಿಸುವಂತಹ ಸಾಧ್ಯತೆಗಳೇ ಹೆಚ್ಚಾಗಿದೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆಸಕ್ತಿಯಿಂದ ಇರಿ. ಅದಕ್ಕಾಗಿ ಈ ದಿನ ಗುರುಗಳ ದರ್ಶನ ಮಾಡಿ, ಗುರುಸ್ತೋತ್ರ ಪಠಣ ಮಾಡಿಕೊಳ್ಳಿ, ಗುರುವಿನ ಮಾರ್ಗದರ್ಶನ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನದಲ್ಲಿ ಗ್ರಹಗತಿಗಳು ಅಷ್ಟೊಂದು ಉತ್ತಮ ಸ್ಥಿತಿಯಲ್ಲಿ ಇಲ್ಲದೇ ಇರೋದರಿಂದ ಸ್ವಲ್ಪ ಶಾಂತಿ ಸಮಾಧಾನದಿಂದ ಇರಬೇಕಾಗತ್ತೆ. ಹಾಗೆ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲೂ ಕೂಡ ಪರಿಸ್ಥಿತಿ ಬಿಗಡಾಯಿಸದಂತೆ ನೋಡಿಕೊಳ್ಳಿ. ಅಂದರೆ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಂಡು ಮುಂದೆ ಭವಿಷ್ಯದ ಬಗ್ಗೆ ಆಲೋಚನೆಯನ್ನು ಮಾಡಿ ನಿಮ್ಮ ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ ಈ ದಿನದಲ್ಲಿ. ಇನ್ನು ಹಣಕಾಸಿನ ತೊಂದರೆಗಳು ಉಂಟಾದರೆ ಸಾಲ ಸೋಲ ಮಾಡಲಿಕ್ಕೆ ಹೋಗಬೇಡಿ. ಯಾವುದೇ ವಸ್ತುವನ್ನಾಗಲಿ ಅಥವಾ ಜಮೀನನ್ನಾಗಲಿ ಅಡ ಇಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಡಿ. ಹಾಗೆ ಸ್ಥಿರಾಸ್ತಿಯನ್ನು ಮಾರಾಟ ಮಾಡುವಂಥ ಟೆಂಪ್ಟೇಷನ್ ಕೆಲವರಿಗೆ ಬರ್ಬೋದು, ಆದಷ್ಟು ಇದನ್ನು ಅವಾಯ್ಡ್ ಮಾಡಿ. ಇನ್ನು ವಿಶೇಷವಾಗಿ ಸ್ವಂತ ಸಂಬಂಧಿಗಳ ಮಧ್ಯೆ ಯಾವುದೇ ರೀತಿಯ ಅಹಂ ಬರದಂತೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಈ ದಿನದಲ್ಲಿ. ಹಾಗೆ ಮಾತಿಗೆ ಮಾತು ಬೆಳೆಯದಂತೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ಕೂಡ ನಿಮ್ಮದೇ. ಹಾಗಾಗಿ ಈ ದಿನ ಸ್ವಲ್ಪ ಶಾಂತಿ ಸಂಯಮದಿಂದ ಇರಿ, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ, ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ನಿಮ್ಮ ಪ್ರಗತಿಯ ವೇಗ ಏನಿದೆ ಬಹಳ ಅದ್ಭುತವಾಗಿದೆ. ತುಂಬ ಸಂತೋಷ ಉಂಟಾಗುತ್ತೆ ನಿಮಗೆ, ಏಕೆಂದರೆ ನೀವು ಮಾಡುವಂತಹ ಪ್ರತಿ ಕೆಲಸದಲ್ಲೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ನಿಮಗೆ ಲಾಭ ಇದೆ, ಫಲಿತಾಂಶ ಇದೆ. ಹಾಗೆ ಈ ದಿನದಲ್ಲಿ ಹಳೆಯದನ್ನು ಮರೆತು ಬಿಡಬೇಕು. ಯಾವುದೇ ವಿಚಾರಗಳು ಮನಸ್ಸಿಗೆ ಘಾಸಿಯಾಗಿದ್ದರೆ, ತೊಂದರೆಯನ್ನುಂಟು ಮಾಡಿದರೆ ಅಂತಹ ವಿಚಾರಗಳನ್ನು ಆದಷ್ಟು ಸ್ಮರಿಸ್ಕೊಳ್ಬೇಡಿ. ಹಾಗೆ ಈ ದಿನದಲ್ಲಿ ಮನಸ್ಸಿಗೆ ಅಸಮಾಧಾನ ಏನಾದರೂ ಇದ್ದರೆ, ಯಾರ ಬಗ್ಗೆ ಆಗಲಿ ಯಾರದೇ ಕೆಲಸದಲ್ಲಾಗಲಿ ಇದ್ದರೆ, ಅದನ್ನು ನಿಮ್ಮ ದೃಷ್ಟಿಯಿಂದ ತೆಗೆದುಹಾಕಬೇಕು. ಅಂದರೆ ಅಂತಹ ವಿಚಾರಗಳನ್ನು ನಿಮ್ಮ ಮನಸ್ಸಿನಿಂದ ಕಿತ್ತೋಗಿಬೇಕಾಗತ್ತೆ. ಇನ್ನು ಸಮಯಕ್ಕೆ ತಕ್ಕಂತೆ ನಿಮ್ಮ ಗುರಿ ಹಾಗೆ ಅದಕ್ಕೆ ಬೇಕಾದಂತಹ ಪರಿಹಾರ ಕ್ರಮಗಳನ್ನು ಈ ದಿನ ಅನುಸರಣೆ ಮಾಡಬೇಕು. ಅಂದರೆ ಸಮಸ್ಯೆಗಳಿದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಆದಷ್ಟು ಬೇಗ ಪ್ರಯತ್ನವನ್ನು ಮಾಡಿ. ಇನ್ನು ವಿಶೇಷವಾಗಿ ಹೊಗಳು ಭಟ್ಟರ ಮುಖಸ್ತುತಿ ಏನಿದೆ ಇದರಿಂದ ಸ್ವಲ್ಪ ದೂರ ಇರಬೇಕು ಈ ದಿನದಲ್ಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ನಿಮ್ಮ ಅಭಿಪ್ರಾಯವನ್ನು ಯಾರಿಗಾದರೂ ಹೇಳೋ ಮೊದಲು ಅಥವಾ ನಿಮ್ಮ ತೀರ್ಮಾನಗಳನ್ನು ಹೇಳೋ ಮೊದಲು ಸ್ವಲ್ಪ ಆಲೋಚನೆ ಮಾಡಬೇಕು. ಏಕೆಂದರೆ ಈ ದಿನ ಸ್ವಲ್ಪ ಆತುರಾತುರವಾಗಿ ಕೆಲಸ ಮಾಡುವಂಥದ್ದಿದೆ, ಏನೋ ಆತುರವಾಗಿ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು, ಇದರಿಂದ ಸ್ವಲ್ಪ ಎಡವಟ್ಟಾಗತ್ತೆ. ಹಾಗೆ ನಿಮ್ಮ ಹೇಳಿಕೆಯಿಂದ ತಪ್ಪು ಅಭಿಪ್ರಾಯಗಳು ಉಂಟಾಗುವಂತಹ ಸಾಧ್ಯತೆ ಇರೋದರಿಂದ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ವಿಚಾರದಲ್ಲಿ ಈ ದಿನ ಸ್ವಲ್ಪ ತಟಸ್ಥರಾಗಿರುವಂಥದ್ದು ಬಹಳ ಸೂಕ್ತ. ಹಾಗೆ ಈ ದಿನ ಯಾರಿಗೂ ಕೂಡ ಅಪಾಯ ಆಗಬಾರ್ದು, ಆ ರೀತಿಯಲ್ಲಿ ನಿಮ್ಮ ಕಾರ್ಯವನ್ನು ಸಾಧನೆ ಮಾಡಿಕೊಳ್ಬೇಕು. ಬೇರೆಯವರಿಗೆ ತೊಂದರೆ ಆಗಬಾರ್ದು, ನಿಮ್ಮ ಮಾತಿನಿಂದ ಬೇರೆಯವರಿಗೆ ಬೇಸರ ಆಗಬಾರ್ದು, ಆ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಬೇಕು, ಪ್ರಯಾಣ ಸಂದರ್ಭದಲ್ಲಿ ಎಚ್ಚರಿಕೆ ಅಗತ್ಯವಿದೆ. ಇನ್ನು ವಿಶೇಷವಾಗಿ ಯಾವುದೇ ಆರೋಗ್ಯ ಸಮಸ್ಯೆ ಬಂದರೆ ಅದನ್ನು ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಲವಲವಿಕೆಯಿಂದ ಇರ್ತೀರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ, ಎಲ್ಲವೂ ಕೂಡ ಅನುಕೂಲವನ್ನು ಉಂಟು ಮಾಡುವಂತಹ ದಿನ. ಹಾಗೆ ನಿಮ್ಮ ಪ್ರಯತ್ನಗಳಿಗೆ ಉತ್ತಮ ಫಲ ಸಿಕ್ಕತ್ತೆ ಈ ದಿನ. ಆದರೆ
ನಿಮ್ಮ ಹಿತಶತ್ರುಗಳ ಸಂಖ್ಯೆ ಹೆಚ್ಚಾಗದಂತೆ ನೋಡಿಕೊಳ್ಳಿ. ಅವರ ಮಾತು, ಅವರ ವರ್ತನೆ, ಅವರ ಒಂದು ಪ್ರಭಾವ, ದಾಕ್ಷಿಣ್ಯ ಇತ್ಯಾದಿಗಳಿಂದ ಸ್ವಲ್ಪ ವಿಚಲಿತರಾಗಬಹುದು. ಹಾಗೆ ಕೆಲವೊಂದು ವಿಚಾರದಲ್ಲೂ ನಿರಾಸೆಯಾಗಬಹುದು. ಆದ್ದರಿಂದ ಅಂಥವರಿಂದ ದೂರ ಇದ್ದರೆ ಎಲ್ಲವೂ ಕೂಡ ಯಶಸ್ವಿಯಾಗುತ್ತೆ ಈ ದಿನದಲ್ಲಿ. ಇನ್ನು ನಿಮ್ಮ ಅಭಿಪ್ರಾಯಗಳು ನಿಮಗೆ ಮನ್ನಣೆಯನ್ನು ಕೊಡುತ್ತೆ. ಹಾಗಾಗಿ ನಿಮ್ಮ ತೀರ್ಮಾನ, ನಿಮ್ಮ ಮಾತು ಈ ದಿನ ವಿಶೇಷ ಗೌರವವನ್ನು ತಂದುಕೊಡುವಂಥದ್ದು. ಹಾಗಾಗಿ ಮಾತನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಯಾರಿಗಾದರೂ ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರಾಮಿಸನ್ನು ಮಾಡಿದರೆ, ಭರವಸೆಯನ್ನು ಕೊಟ್ಟಿದ್ದರೆ, ಅದನ್ನು ಈಡೇರಿಸುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗಲಿ. ಇನ್ನು ವಿಶೇಷವಾಗಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಮನೆ ದೇವರಿಗೆ ಒಂದು ಪುಟ್ಟ ಕಾಣಿಕೆಯನ್ನು ಎತ್ತಿಡಿ, ಮುಡಿಪನ್ನು ಎತ್ತಿಡಿ. ದಿನದಲ್ಲಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರು ಈ ದಿನ ಯಾವುದೇ ಸಂದರ್ಭದಲ್ಲೂ ಕೂಡ ಆತ್ಮವಿಶ್ವಾಸವನ್ನು ಕಳ್ಕೊಳ್ಬೇಡಿ. ಕಾನ್ಫಿಡೆನ್ಸ್ ಹೋದರೆ ಎಲ್ಲವೂ ಹೋದಾಗೆ. ಆದ್ದರಿಂದ ಕೆಲಸಗಳು ಆಗತ್ತೆ, ಸಾಧ್ಯ ನನ್ನಿಂದ ಅನ್ನುವಂಥ ವಿಶ್ವಾಸದಿಂದ ಮುಂದುವರಿಬೇಕಾಗತ್ತೆ. ಹಾಗೆ ಯಾರೂ ಕೂಡ ನಿಮ್ಮನ್ನು ಹಗುರವಾಗಿ ಭಾವಿಸಬಾರದು. ಆ ರೀತಿಯಲ್ಲಿ ನೋಡಿಕೊಳ್ಬೇಕು. ನಿಮ್ಮ ಒಂದು ಗೌರವ, ನಿಮ್ಮ ತಾಕತ್ತು, ತೂಕ, ಇದನ್ನು ಉಳಿಸ್ಕೊಳ್ಬೇಕು ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ನಿಮ್ಮ ಸ್ವಾತು ಸ್ವಭಾವ ಏನಿದೆ, ಇದನ್ನೇ ನಿಮ್ಮ ದೌರ್ಬಲ್ಯ ಅಂತ ಹೇಳಿ ತಿಳ್ಕೊಳ್ಳುವಂಥವ್ರು ಇದ್ದಾರೆ. ಹಾಗಾಗಿ ಸುಮ್ಮನೆ ಇದ್ದರೆ, ಮೌನವಾಗಿದ್ದರೆ ಆ ವ್ಯಕ್ತಿಗಳು ಕೂಡ ನಿಮ್ಮ ಮೇಲೆ ಬೀಳುವಂಥ ಸಾಧ್ಯತೆಗಳು ಇದೆ. ಹಾಗಾಗಿ ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದಂತಹ ಸ್ಥಿತಿಯನ್ನು ತಲುಪ್ತೀರಿ. ಅದಕ್ಕಾಗಿ ಈ ದಿನ ನಿಮ್ಮ ದಿನಚರಿಗೆ ಬದ್ಧರಾಗಿ ಇರಬೇಕಾಗತ್ತೆ. ಹಾಗೆ ವಿಶೇಷವಾಗಿ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಹೆಚ್ಚಿನ ಗಮನವನ್ನು ಈ ದಿನ ಕೊಡಿ. ಹಾಗೆ ಕರ್ತೃತ್ವ ಅಂತ ಒಂದಿದೆ, ಅಂದರೆ ಒಂದು ಕಮಿಟ್ಮೆಂಟ್ ಅನ್ನುವಂಥದ್ದು, ಇದು ಬಹಳ ವಿಶೇಷವಾಗಿ ನಿಮಗೆ ಈ ದಿನ ಬೇಕಾಗತ್ತೆ. ಹಾಗೆ ನಿಮ್ಮ ಗುರಿ ಸಾಧನೆಯ ಕಡೆ ಸ್ವಲ್ಪ ಗಮನ ಕೊಡಿ. ವಿದ್ಯಾರ್ಥಿಗಳು ಗಮನಹರಿಸಿ, ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಗುರುಗಳ ದರ್ಶನ ಮಾಡಿ, ಗುರುಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಅನಿರೀಕ್ಷಿತ ವಾತಾವರಣ ಉಂಟಾಗುತ್ತೆ. ಹಾಗಾಗಿ ಕೆಲವೊಮ್ಮೆ ಅದು ತುಂಬ ಮನಸ್ಸಿಗೆ ಸಮಾಧಾನವನ್ನು ಕೊಡುವಂಥದ್ದು, ಕೆಲವೊಮ್ಮೆ ನಿಮ್ಮ ಜವಾಬ್ದಾರಿಯನ್ನು ಜ್ಞಾಪಿಸುವಂತಹ ಒಂದು ಕೆಲಸ ಕೂಡ ಆಗುತ್ತೆ. ಹಾಗಾಗಿ ಈ ದಿನದಲ್ಲಿ ಕೆಲಸದಲ್ಲಿ ತನ್ಮಯತೆ ಬೇಕು, ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಯಾವುದೇ ಜವಾಬ್ದಾರಿ ಕೆಲಸ ಬಂದರೂ ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಅಷ್ಟರ ಮಟ್ಟಿಗೆ ನಿಮ್ಮ ಮನಸ್ಥಿತಿ ಇದೆ, ಆರೋಗ್ಯ ಚೆನ್ನಾಗಿದೆ. ಆದರೆ ಬೇಡದ ವಿಚಾರಕ್ಕೆ ಇದನ್ನ ಹೆಚ್ಚು ಸಮಯವನ್ನು ವಿನಿಯೋಗಿಸುವಂಥ ಸಾಧ್ಯತೆ ಇದೆ. ಇದರಿಂದ ಸಮಯದ ಪರಿಪಾಲನೆ ಅಸ್ತವ್ಯಸ್ತವಾಗುತ್ತೆ. ಹಾಗಾಗಿ ಟೈಮ್ ಈಸ್ ಮನಿ ಅನ್ನುವಂಥದ್ದನ್ನು ಮತ್ತೊಮ್ಮೆ ನೀವು ಜ್ಞಾಪಿಸ್ಕೊಳ್ಬೇಕಾಗತ್ತೆ. ಹಾಗೆ ಕುಟುಂಬದಲ್ಲಿ ಆತ್ಮೀಯತೆಯ ಕಾಲಕ್ಷೇಪ ಅಡೆತಡೆಯನ್ನು ತರುವಂಥದ್ದು. ಎಲ್ಲವೂ ಸರಿ ಇದೆ, ಆದರೆ ಏನೋ ಒಂದು ರೀತಿಯಲ್ಲಿ ಈಗೋಯಿಸಮ್ ಅನ್ನುವಂಥದ್ದು ಬರುತ್ತೆ. ಹಾಗಾಗಿ ನಿಮ್ಮ ಒಂದು ಮನಸ್ಸಿಗೆ ಕೆಲವು ವಿಚಾರಗಳಲ್ಲಿ ಬೇಸರ ಕೂಡ ಉಂಟಾಗುವಂಥದ್ದಿದೆ. ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನದಲ್ಲಿ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ವಿಘ್ನ ವಿನಾಶಕನಾದಂಥ ಗಣಪತಿಯ ಸ್ತೋತ್ರ ಪಠಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರು ಈ ದಿನದಲ್ಲಿ ವಿಶೇಷವಾಗಿ ಒಂದು ಕೆಲಸವನ್ನು ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಮನಸ್ಸಿಗೆ ತೃಪ್ತಿ, ಸಮಾಧಾನ ಸಿಕ್ಕುವಂಥ ಸನ್ನಿವೇಶ ಅದು. ಹಾಗೆ ನಿಮ್ಮ ತೀರ್ಮಾನಕ್ಕೆ ಈ ದಿನ ಬದ್ಧರಾಗಬೇಕು. ಅಂದರೆ ನೀವು ಯಾವ ವಿಚಾರವನ್ನು ಈಗಾಗಲೇ ತೀರ್ಮಾನ ಮಾಡಿದ್ದೀರೋ ಅಂಥ ವಿಚಾರವನ್ನೇ ಮುಂದುವರಿಸಬೇಕಾಗತ್ತೆ. ಹಾಗೆ ಯಾವುದೇ ಸಂದರ್ಭದಲ್ಲಿ ಯೂಟರ್ನ್ ಬೇಡ, ಅಂದರೆ ಆಗಿರುವಂಥ ತೀರ್ಮಾನವನ್ನು ಬದಲಾವಣೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಇನ್ನು ವಿಶೇಷವಾಗಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಇರುವಂಥ ಪೈಪೋಟಿಯನ್ನು ಸಮರ್ಥವಾಗಿ ಎದುರಿಸಬೇಕು. ಅದಕ್ಕಾಗಿ ಸ್ವಲ್ಪ ಅಪ್ಡೇಟ್ ಆಗಬೇಕು ಈ ದಿನದಲ್ಲಿ. ಕೆಲವು ಜ್ಞಾನ, ಕೆಲವು ವಿಚಾರಗಳು, ಕೆಲವು ನಾಲೆಡ್ಜನ್ನು ಈ ದಿನ ಸಂಪಾದನೆ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇದೆ. ಗುರುಗಳ ಮಾರ್ಗದರ್ಶನ ಇದೆ, ಭಗವಂತನ ಅನುಗ್ರಹ ಇದೆ ಈ ದಿನ. ಹಾಗಾಗಿ ಹೊಸದನ್ನು ಕಲೀಲಿಕ್ಕೆ ಒಳ್ಳೆಯ ಅವಕಾಶಗಳು, ಒಳ್ಳೆಯ ಸಮಯಗಳು ಈ ದಿನ ಇರುವಂಥದ್ದು. ಅದನ್ನು ಬಳಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಗುರುಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ. ಅದರಲ್ಲೂ
ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳನ್ನು, ಸಾಯಿಬಾಬರನ್ನ, ದಕ್ಷಿಣಾಮೂರ್ತಿಗಳನ್ನು ಅಥವಾ ನಿಮಗೆ ಇಷ್ಟವಾಗಿರುವಂಥ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತುಂಬ ಅನುಕೂಲಕರವಾದಂಥ ವಾತಾವರಣ ಇದೆ. ಆದರೆ ನಿಮ್ಮ ಯಶಸ್ಸಿನಿಂದ ಕೆಲವರಿಗೆ ಹೊಟ್ಟೆ ಉರಿ ಬರುವಂಥದ್ದು, ಹೊಟ್ಟೆ ಕಿಚ್ಚು, ಇದರಿಂದ ಅಸಮಾಧಾನ ಉಂಟಾಗುವಂಥದ್ದು ನಿಮಗೆ. ಹಾಗೆ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಇರೋದರಿಂದ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ಸಿಕ್ಕದೇ ಇರಬಹುದು ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ಉತ್ತಮ ಪ್ರತಿಫಲ ಸಿಗಬೇಕು ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ಮಾತನ್ನು ಈ ದಿನ ಕೇಳಿಸ್ಕೊಳ್ಳಿ. ಅವರಂತೆ ನಡೆಯುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿ. ಒಟ್ಟಾರೆ ಈ ದಿನ ಒಂದು ಟೀಮ್ ವರ್ಕನ್ನು ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳಿರುವಂಥದ್ದು, ಅದನ್ನು ಬಳಸ್ಕೊಳ್ಳಿ. ಇನ್ನು ನಿಮ್ಮ ಸ್ನೇಹಿತರ ಮೇಲೆ ಅವಲಂಬನೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ಏಕೆಂದರೆ ನಿಮ್ಮ ಅವಲಂಬನೆಯೇ ನಿಮ್ಮ ವೀಕ್ನೆಸ್ ಆಗಬಾರ್ದು, ಅದು ಅವರಿಗೆ ಯಾವುದೇ ರೀತಿಯ ಅಡ್ವಾಂಟೇಜ್ ಆಗಬಾರ್ದು, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ವಿಶೇಷವಾಗಿ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಸಂತೋಷದ ವಾತಾವರಣ ಇರುತ್ತೆ. ಯಾವುದೋ ಸಣ್ಣ ಪುಟ್ಟ ವಿಚಾರಗಳಿಗೆ ಭಿನ್ನಾಭಿಪ್ರಾಯ ಬರುವಂಥದ್ದಿದೆ. ಸ್ವಲ್ಪ ಜಾಗ್ರತೆಯಿಂದ ಹೊಂದಾಣಿಕೆ ಮಾಡಿಕೊಂಡು ಹೋಗಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದಲ್ಲಿ ಸದ್ಯದ ಪರಿಸ್ಥಿತಿ ಅರಿವಿರಬೇಕು. ಅಂದರೆ ಈಗ ಏನು ಮಾಡ್ತಾ ಇದ್ದೇನೆ ಅನ್ನುವಂಥ ಸಂಪೂರ್ಣ ಜ್ಞಾನ ನಿಮಗೆ ಇರಬೇಕಾಗತ್ತೆ. ಯಾಮಾರಬೇಡಿ ಈ ದಿನದಲ್ಲಿ. ಹಾಗಾಗಿ ನಿಮ್ಮನ್ನು ಯಾಮಾರಿಸುವಂತಹ ಜನವೇ ಸುತ್ತಮುತ್ತ ಇರುವಂಥವ್ರು. ನೀವು ಎಷ್ಟೇ ಒಳ್ಳೆಯದನ್ನು ಮಾಡಿದ್ರೂ ಕೂಡ ಅದರಲ್ಲಿ ಒಂದು ತಪ್ಪನ್ನು ಹುಡುಕುವಂತಹ ಜನ ನಿಮ್ಮ ಸುತ್ತಮುತ್ತ ಇದ್ದಾರೆ. ಸ್ವಲ್ಪ ಎಚ್ಚರಿಕೆ. ಇನ್ನು ವಿಶೇಷವಾಗಿ ನಿಮ್ಮ ಹೆಚ್ಚಿನ ಪ್ರಯತ್ನ, ಕಠಿಣ ಪರಿಶ್ರಮ ಒಳ್ಳೆಯ ಫಲವನ್ನು ತರುತ್ತೆ. ಆದರೆ ನಿಮ್ಮ ಸೋಮಾರಿತನ ಅದಕ್ಕೆ ಅವಕಾಶವನ್ನು ಕೊಡಲ್ಲ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ಧನಾತ್ಮಕವಾದಂತಹ ಹಾದಿ ನಿಮ್ಮನ್ನು ಬದಲಾವಣೆಯತ್ತ ಕರೀತಾ ಇದೆ. ಹಾಗಾಗಿ ಅಂತಹ ಒಂದು ಅವಕಾಶಗಳನ್ನು, ಆಪರ್ಚುನಿಟೀಸನ್ನು ಇದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ. ಇನ್ನು ವಿಶೇಷವಾಗಿ ನಿಮ್ಮ ಸಾಧನೆಯ ಹಾದಿಯನ್ನು ನೋಡುವಂಥದ್ದು ಬಹಳ ಮುಖ್ಯ. ಹಿಂದೆ ಹೇಗಿದ್ದೆ, ಯಾವ ರೀತಿಯಲ್ಲಿ ಮುಂದೆ ಬರಬೇಕು, ಅದಕ್ಕೆ ಯಾವ ರೀತಿಯ ಒಂದು ಪ್ರಯತ್ನ ಮಾಡಬೇಕು ಅನ್ನುವಂಥದ್ದನ್ನು ನೀವು ಈ ದಿನದಲ್ಲಿ ಬಹಳ ಲೆಕ್ಕಾಚಾರದಂತೆ ಮುಂದುವರಿಸಬೇಕಾಗತ್ತೆ. ಅದಕ್ಕಾಗಿ ಗಣಪತಿಯ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ ಈ ದಿನ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರು ಈ ದಿನ ಬಹಳ ವಿಶೇಷವಾಗಿ ನಿಮ್ಮ ಸನ್ನಿವೇಶವನ್ನು ನಿಯಂತ್ರಣಕ್ಕೆ ತಂದುಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪರಿಶ್ರಮ ಅನ್ನುವಂಥದ್ದು ಬೇಕಾಗತ್ತೆ. ಯಾವುದೇ ವ್ಯಕ್ತಿಯ ಮಾತನ್ನು ಈ ದಿನ ಕೇಳಿಸ್ಕೊಳ್ಳದೆ ನಿಮ್ಮ ಸಾಮರ್ಥ್ಯ ಎಷ್ಟಿದೆಯೋ ಅದರಂತೆ ಮುಂದುವರಿಯುವಂಥದ್ದು ಬಹಳ ಉತ್ತಮ. ಹಾಗೆ ಈ ದಿನ ನಿಮ್ಮ ಕೋಪವನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಹಾಗೆ ಯಾವುದೇ ಒಂದು ಶಕ್ತಿ ಪ್ರದರ್ಶನಕ್ಕೆ ಹೋಗಬೇಡಿ ಈ ದಿನದಲ್ಲಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಿರಲಿ, ಸ್ಪರ್ಧೆಗಳಿರಲಿ, ಒಂದು ಕಾಂಪಿಟೇಷನ್ ಇರಲಿ, ಇದರಲ್ಲಿ ಸ್ವಲ್ಪ ವಿವೇಚನೆಯಿಂದ ಮುಂದುವರಿಯುವಂಥದ್ದು ಉತ್ತಮ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ನಿಮ್ಮ ಒಂದು ಬುದ್ಧಿಶಕ್ತಿಯನ್ನು ಅಪ್ಲೈ ಮಾಡಬೇಕು, ಮೈಂಡ್ ಅಪ್ಲೈ ಮಾಡಬೇಕು. ಆಗ ಮಾತ್ರ ಯಶಸ್ಸು ಸಾಧ್ಯವಾಗುತ್ತೆ. ಇನ್ನು ಅನವಶ್ಯಕವಾದಂತಹ ಖರ್ಚಿನ ಬಗ್ಗೆ ಸ್ವಲ್ಪ ನಿಯಂತ್ರಣ ಬೇಕಾಗುತ್ತೆ. ಇನ್ನು ಪಶ್ಚಾತ್ತಾಪ ಪಡುವಂತಹ ಕೆಲವು ಸನ್ನಿವೇಶಗಳು ಬರಬಹುದು. ಹಾಗಾಗಿ ಈ ದಿನ ಪಶ್ಚಾತ್ತಾಪ ಪಡಿ, ಆದರೆ ನಾಳೆಯ ದಿನ ಕೂಡ ಪಶ್ಚಾತ್ತಾಪ ಮರುಕಳಿಸಬಾರ್ದು. ಅದಕ್ಕಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ಶಿವನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾ ಇರಿ, ಭಗವಂತನ ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.